ಒಕ್ಕಲಿಗ ಒಕ್ಕಿದರೆ ಉಕ್ಕುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬುವಂತಹ ಮಾತಿದೆ. ಹಣದ ಆಸೆಗೆ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಮೋಸ ಮಾಡುವಂತಹ ಪ್ರಸಂಗಗಳು ಬಂದಿವೆ. ಇನ್ನು ಮೋಸಕ್ಕೆ ಒಳಗಾದ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ಅಷ್ಟಕ್ಕೂ ಇಲ್ಲಿ ಮೋಸ ಆಗಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಳೆದ ಮೆಣಸಿನಕಾಯಿ ಬೆಳೆಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದಿರುವ ರೈತ ಮಾರುಕಟ್ಟೆಯ ದರವನ್ನು ನೋಡಿ ಕಂಗಾಲಾಗಿದ್ದಾನೆ. ನಾವು ಬೆಳೆದಿರುವುದು ಬ್ಯಾಡಗಿ, ಡಬ್ಬಿ, ಕಡ್ಡಿ ತಳಿಗಳಾಗಿದ್ದರೂ ಕೂಡ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎಂದುಕೊಂಡು ಮರುಗುತ್ತಿದ್ದಾನೆ. ವರ್ಷವಿಡೀ ಸಾಕಷ್ಟು ಹರಸಾಹಸ ಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಇಳುವರಿ ಸಿಗುತ್ತಿಲ್ಲ. ಇನ್ನು ದರವಂತೂ ಕೈ ಸುಡುವಂತಾಗಿದೆ. ಇದಕ್ಕೆ ಕಾರಣವೇ ಹಣದ ಆಸೆಗೆ ಬ್ಯಾಡಗಿ, ಡಬ್ಬಿ, ಕಡ್ಡಿಯಂತಹ ಪ್ರತಿಷ್ಠಿತ ತಳಿಗಳ ಹೆಸರಿನಲ್ಲಿ ರೈತರನ್ನು ಮೋಸ ಮಾಡಿ ಕಳಪೆ ಬೀಜಗಳನ್ನು ಕೊಟ್ಟು ರೈತರನ್ನು ಕಂಗಾಲು ಮಾಡಲಾಗುತ್ತಿದೆ. ಊರಲ್ಲಿ ಮಾರಾಟ ಮಾಡಲು ಬಂದ ವ್ಯಾಪಾರಸ್ಥರು ಸುಳ್ಳು ಹೇಳಿ ಮೋಸ ಮಾಡುತ್ತಿದ್ದಾರೆ. ಇದನ್ನು ನಂಬಿಕೊಂಡು ರೈತ ಮೋಸ ಹೋಗಿದ್ದಾನೆ. ತಮ್ಮ ಬಿಡಿಗಾಸಿನ ಆಸೆಗೆ ರೈತನ ಜೀವನದ ವರ್ಷದ ಗಂಜಿಗೆ ಕಲ್ಲು ಹಾಕಿದ್ದು ಬೆಳೆದ ಮೆಣಸಿನಕಾಯಿ ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಕಣ್ಣಲ್ಲಿ ನೀರು ಹಾಕುತ್ತಿದ್ದಾರೆ ರೈತರು. ಎಕರೆಗೆ ಸುಮಾರು 20 ಹೆಚ್ಚು ಚೀಲ ಮೆಣಸಿನಕಾಯಿ ಬೆಳೆಯಬಹುದಿತ್ತು. ಆದರೆ ಮೋಸಗಾರರ ಮೋಸದ ಆಟಕ್ಕೆ ಬಲಿಯಾಗಿ ರೈತ ಕೇವಲ 4 ಚೀಲ ಮೆಣಸಿನಕಾಯಿ ತೆಗೆದುಕೊಂಡು ಮಾರುಕಟ್ಟೆಗೆ ಬಂದಿದ್ದಾನೆ. ಸಾಲ ಮಾಡಿ ಕೃಷಿ ಮಾಡಿ ರೈತ ಜೀವನ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ. ಆದರೆ ರೈತರು ಸರಿಯಾದ ಬೀಜಗಳನ್ನು ಪರಿಶೀಲನೆ ಮಾಡಿಕೊಂಡು ತೆಗೆದುಕೊಳ್ಳಬೇಕು. ಅಲ್ಲದೆ ಸರ್ಕಾರದ ಅನುಮತಿ ಪಡೆದ ಪ್ಯಾಕಿಂಗ್ನಲ್ಲಿದ್ದರೆ ಮಾತ್ರವೇ ತೆಗೆದುಕೊಳ್ಳಬೇಕು ಅಂತಾರೆ ಮರ್ಚೆಂಟ್ ಅಸೋಸಿಯೇಷನ್ ಮುಖ್ಯಸ್ಥರು. ಈಗ ಮೆಣಸಿನಕಾಯಿ ರೇಟ್ ಇಷ್ಟು ವರ್ಷ ಒಂದು ಲೆವೆಲ್ನೊಳಗೆ ಇರ್ತಾ ಇತ್ತು. ಈಗ 8 ವರ್ಷದಿಂದ ಕುಂದಗೋಳು ಬೆಳೆ ಈ ಭಾಗದಲ್ಲಿ ಬೆಳೆ ಕಡಿಮೆ ಆಯಿತು. ಬಳ್ಳಾರಿ ರಾಯಚೂರು ಆ ಬೆಳೆ ಜಾಸ್ತಿ ಆಯಿತು. ಆಮೇಲೆ ಆಲ್ ಓವರ್ಸ್ ಇಂಡಸ್ಟ್ರಿಯವರು ಕೂಡ ಇಲ್ಲಿ ಬರೋದು ಬಿಟ್ಟರು. ಆಮೇಲೆ ಬೆಳೆ ಕಡಿಮೆ ಆಗಿರೋದ್ರಿಂದ ರೇಟ್ 300 ರೂಪಾಯಿ 320 ರೂಪಾಯಿ ಆದಮೇಲೆ ಈ ಕೆಲವು ಬಡ ಅಮಾಯಕ ರೈತರಿಗೆ ಮುಗ್ದ್ರವರು ಗೊತ್ತಿರಲ್ಲ 2 ಎಕರೆ 4 ಎಕರೆ 7 ಎಕರೆ ಬೆಳೆದಂಥ ರೈತರಿಗೆ ಕೆಲವು ಕಿಡಿಗೇಡಿಗಳು ಯಾವುದೋ ನೆಲದ ಮೇಲೆ ಬಿದ್ದ ಬೀಜನ ಯಾವ್ಯಾವ ತೊಗೊಂಡೋಗಿ ಬೀಜನ ಎಲ್ಲೆಲ್ಲಿಂದನೂ ತೊಗೊಳೋದು ಒಟ್ಟು ಕಲೆಕ್ಟ್ ಮಾಡಿ ಊರಿಗೆ ಹೋಗಿ ಒಂದು 350 ರೂಪಾಯಿ ಕಾಲ್ಪನಂಗೆ ಮಾರಿದ್ರು ಅವ್ರಿಗೆ. ಪಾಪ ಅವ್ರಿಗೆ ಕೇಳಿದ್ರೆ ಇದು ಬ್ಯಾಡಗಿ ಮೆಣಸಿನಕಾಯಿ ಇದು ಒಳ್ಳೆ ಬೀಜ ಅಂತ ತೋರಿಸ್ತಾರೆ. ಇದು ನೋಡಿರಿ ಇಲ್ಲಿ ಇದಕ್ಕೆ ಡಬ್ಬಿ ಅಂತಾರೆ, ಇದಕ್ಕೆ ಈ ವೆರೈಟಿಗೆ ಡಬ್ಬಿ ಅಂತಾರೆ. ಈ ಡಬ್ಬಿ ಮೆಣಸಿನಕಾಯಿ 36-38 ಸಾವಿರ ರೂಪಾಯಿ ಆಗುತ್ತೆ. ಇದು ಯಾಕಂದರೆ ಅತ್ಯುತ್ತಮ ಗುಣಮಟ್ಟದ್ದು ಹೈಬ್ರಿಡ್ ಬೀಜ ಅಲ್ಲ, ನ್ಯಾಚುರಲ್ ಬೀಜ ಇದು. ಇದು ನೋಡಿ ಇದು ಬ್ಯಾಡಗಿ ಕಡ್ಡಿ ಅಂತಾರೆ. ಬ್ಯಾಡಗಿ ಕಡ್ಡಿ ಇದರ ನೆಕ್ಸ್ಟ್ ಗುಣ ಇದು. ಇದು ಒರಿಜಿನಲ್ ಬೀಜಗಳು ಅಂದರೆ ಮೊದಲಿನಿಂದ ಬಂದು ಮಾರುಕಟ್ಟೆಯಲ್ಲಿ ಇದ್ದಂಥ ಬೀಜಗಳಿವು. ಇದೇ ಬೀಜ ಅಂಥೇಳಿ ಬೇರೆ ಬೇರೆ ಬೀಜಗಳನ್ನು ಮಿಕ್ಸ್ ಮಾಡಿಕೊಂಡು ಕೂಡಿಕೊಂಡು ಕೇಳುವ ಕಿಡಿಗೇಡಿಗಳು ಅಮಾಯಕ ರೈತರಿಗೆ ಕೊಟ್ಟರು. ಈಗ ಇನ್ನೊಂದಿಷ್ಟು ಅಂಗಡಿಗಳು ಮಾರ್ಕೆಟ್ಗಳಲ್ಲಿ ಬಂದಂಥ ಸುಮಾರು ಮಾಲಿನೊಳಗೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಬೆಳೆದಿದ್ದಾರೆ ಅಂಥೇಳಿ. ಅವ್ರು ತಿಳಿದ್ರು ನಮಗೊಂದು 10 ಕ್ವಿಂಟಲ್ ಬರ್ಬೋದು, 6 ಕ್ವಿಂಟಲ್ ಬರ್ಬೋದು, 20 ಕ್ವಿಂಟಲ್ ಬರ್ಬೋದು ಅಂತ ಅವ್ರು ಬೆಳೆದ್ರು. ಆದರೆ ಬರೋಂಗಿಲ್ಲ ಅದು ಆ್ಯಕ್ಚುಲಿ. ಯಾಕಂದರೆ ಇದು ಇರಿಗೇಷನ್ ಫೆಸಿಲಿಟಿ ಎಲ್ಲಿರುತ್ತಲ್ಲ ಅಲ್ಲಿ 25-30 ಕ್ವಿಂಟಲ್ಲು ಬ್ಯಾಡಗಿ ಮೆಣಸಿನಕಾಯಿ ಬೆಳೀತಾರೆ ಅವರು. ಆದರೆ ನಮ್ಮ ಇದು ಮಳೆ ಆಶ್ರಿತ ಭಾಗದೊಳಗೆ 6-8 ಕ್ವಿಂಟಲ್ ಬಂದರೂ ಕೂಡ ಅವ್ರಿಗೆ ಸಾಕಷ್ಟು ಖುಷಿಯಾಗಿರ್ತಾರೆ ಅವರು. ಅವ್ರು ತಿಳ್ಕೊಂಡದ್ದು ನಾವು ಬ್ಯಾಡಗಿ ಬೆಳೆದಿದ್ದೀವಿ ಅಂತ. ಬ್ಯಾಡಗಿನ ಬೆಳೆದಿದ್ರು ಆಗಿದ್ರೆ 30,000 ರೂಪಾಯಿ ಕಿಲೋ ಅವ್ರಿಗೆ ಸಿಗ್ತಾ ಇತ್ತು. ಈಗ ಅವ್ರಿಗೆ ಬಂದಿರೋದು ಯಾವುದೋ ಒಂದು ಬೀಜ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಸಿಗ್ತಾ ಇರೋದು 4-5-6 ಸಾವಿರ ರೂಪಾಯಿ ಸಿಗ್ತೈತಿ. ಪಾಪ ಅವ್ರಷ್ಟು ಇಡೀ ವರ್ಷ ಕಷ್ಟಪಟ್ಟು ಬೆಳೆದು ಹಿಂಗೆ ಮಾಡೋದ್ರಿಂದ ಇದು ರೈತ ಕುಲಕ್ಕೆ ಭಾಳ ಹಾನಿ. 8 ಎಕರೆ ಹೊಲಕ್ಕೆ 3 ಥರ ಬೀಜ ಐತ್ರಿ. ಒಂದು ಗುಂಟೂರು, ಒಂದು ಸಣ್ಣಂದು, ಒಂದು ಕಟ್ಟೆ ಉದ್ದಂದು. ಹ್ಞೂ, ಉದ್ದನಕಾಯಿ ರೀ. ಎಲ್ಲ ತಗೊಂಡೋಗಿದ್ರಿ? ಇಲ್ಲೇ ರೀ, ಹುಬ್ಳ್ಯಾಗ ತೊಗೊಂಡೋಗಿದ್ರೆ ಚಲೋ ಬೀಜ ಅಂತ ಕೊಟ್ರ ನಮ್ಗೆ. ಅವ್ರು ಹೋಗಿ ತುಂಬರ್ರಿ, ಊರೊಳಗ ಬಂದಿರ್ತಾರಲ್ಲ ರೀ, ಹುಬ್ಳಿ ಬೀಜ, ಹುಬ್ಳಿ ಬೀಜ, ಬ್ಯಾಡಗಿ ಬೀಜ ಅಂತ ಹೇಳ್ತಾರೆ ಅವ್ರು. ಅಲ್ಲಿ ತೊಗೊಂಬಿಡ್ತೀವಿ ನಾವು ಹೊರಗೆ ಹುಬ್ಳಿಕ್ನಾಗ್ರಿ. ಅವು ಹಿಂಗೆ 3 ಆಗ್ಯಾವ ರೀ, 3 ಥರ ಆಗೈತೆ ನೋಡ್ರಿ ಬೀಜ. ಉದ್ದನಕಾಯಿ ಮುಗಿಲ್ಗಾಯಿ ರೀ, ಒಂದು 2 ಕುರಿ ಹೊಲಕ್ಕೆ 4 ಕ್ವಿಂಟಲ್ ಆಗೈತೆ. ಎಷ್ಟು ಬರ್ಬೇಕಾಗಿತ್ತು 2 ಕುರಿ ಹೊಲಕ್ಕೆ? ಒಂದು 10 ಕ್ವಿಂಟಲ್ ರೀ. ಈಗ ಎಷ್ಟು ಬಂದ? 15 ಕ್ವಿಂಟಲ್ ಬರ್ಬೇಕು ರೀ. ನಿಮ್ಗೆ ಈಗ ಎಷ್ಟು ಬಂದ್ರಿ? 4 ಕ್ವಿಂಟಲ್. ದೊಡ್ಡ ಲಾಸ್ ಆಯ್ತು. 2 ಕುರಿ ಹೊಲದ್ರಿ ಅದು? 8 ಎಕರೆ ಹೊಲದ್ದು 4 ಕ್ವಿಂಟಲ್ ಮಾಡಿ. ಯಾವ ಊರು? ಶಂಕರಪ್ಪ. ಯಾವ ಊರು? ಗದಗ ತಾಲೂಕು.